ಬಿಗ್ ಬಾಸ್ ಕನ್ನಡ ಸೀಸನ್ 8ರ ಎರಡನೇ ಇನ್ನಿಂಗ್ಸ್ನ ಎರಡನೇ ಎಲಿಮಿನೇಷನ್ ಮುಕ್ತಾಯವಾಗಿದೆ. ಮೊನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಸರ್ರವರು ದಿವ್ಯಾ ಉರುಡುಗ, ಅರವಿಂದ್ ಕೆಪಿ ಹಾಗೂ ಚಕ್ರವರ್ತಿ ಚಂದ್ರಚೂಡ್ರವರಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ರು. ಇದರಿಂದ ದಿವ್ಯಾ ಉರುಡುಗ ಕಣ್ಣೀರನ್ನು ಸಹ ಹಾಕಿದ್ರು. ಕೊನೆ ವಾರ ಕಳಪೆಯಾಗಿ ಪ್ರಶಾಂತ್ ಸಂಬರ್ಗಿಯವರು ಆಯ್ಕೆಯಾದರೆ ವಾರದ ಬೆಸ್ಟ್ ಪರ್ಫಾರ್ಮೆನ್ಸ್ ಎಂದು ದಿವ್ಯಾ ಉರುಡುಗಾರವರು ಆಯ್ಕೆಯಾಗಿದ್ದರು. ಇನ್ನು ವಾರದ ಕ್ಯಾಪ್ಟನ್ಶಿಪ್ ಗೆದ್ದ ಅರವಿಂದ್ ಕೆಪಿರವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಕೊನೆಯ ವಾರ ದಿವ್ಯಾ ಉರುಡುಗ ಹಾಗೂ ಶುಭ ಪುಂಜಾಲನ್ನು ಹೊರತುಪಡಿಸಿ ಉಳಿದ ಎಲ್ಲ ಸದಸ್ಯರು ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿದ್ದರು. ಇನ್ನು ವೋಟಿಂಗ್ನ ವಿಷಯಕ್ಕೆ ಬಂದರೆ ಚಕ್ರವರ್ತಿ ಚಂದ್ರಚೂಡ್ರವರು ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ರಘು ವೈನ್ ಸ್ಟೋರ್ರವರು ದೊಡ್ಡಮನೆಯಿಂದ ಆಚೆ ಬಂದಿದ್ದಾರೆ. ಹೀಗಿರುವಾಗ ದಿವ್ಯಾ ಉರುಡುಗಾರವರು ಮತ್ತೆ ಅನಾಹುತವನ್ನ ಮಾಡಿಕೊಂಡಿದ್ದಾರೆ. ಟಾಸ್ಕ್ನ ವಿಚಾರವಾಗಿ ಮತ್ತೆ ಗಾಯಗೊಂಡಿದ್ದಾರೆ. ಹಾಗಾದರೆ ದಿವ್ಯಾ ಉರುಡುಗಾರವರು ಈಗ ಹೇಗಿದ್ದಾರೆ, ಅವರ ಆರೋಗ್ಯ ಹೇಗಿದೆ, ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಹೌದು, ಈ ವಾರದ ಟಾಸ್ಕ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ಗುಂಪುಗಳನ್ನಾಗಿ ಮಾಡಿ ನಕ್ಷತ್ರವನ್ನು ಎದುರಾಳಿ ತಂಡದ ಸ್ಪರ್ಧಿಗೆ ಅಂಟಿಸಬೇಕಾಗುತ್ತದೆ. ಟಾಸ್ಕ್ ಆಡುವಾಗ ದಿವ್ಯಾ ಉರುಡುಗ ಅವರಿಗೆ ಗಾಯವಾಗಿದೆ. ಮನೆಯ ಗಾಜಿನ ಕಿಟಕಿಗೆ ತಲೆ ಒಡೆದು ಗಾಜಿನ ಕಿಟಕಿ ಪುಡಿ ಪುಡಿಯಾಗಿದೆ. ನಂತರ ಅವರ ತಲೆಗೆ ಪೆಟ್ಟಾದ ಕಾರಣ ವೈದ್ಯರನ್ನು ಕರೆಸಿ ಚಿಕಿತ್ಸೆ ನೀಡಲಾಗಿದೆ. ಆರೋಗ್ಯದಲ್ಲಿ ಸುಧಾರಣೆಯಾಗಿದ್ದು ಎರಡು ದಿನಗಳ ಕಾಲ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ತಿಳಿಸಿದ್ದಾರೆ. ಇನ್ನು ದಿವ್ಯಾನ ಕಂಡ ಅರವಿಂದ್ ಗಾಬರಿಯಿಂದ ಏನೋ ಆಗೋಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ದಿವ್ಯಾ ಉರುಡುಗ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಇರಿಸಿಕೊಳ್ತಾರಾ ಇಲ್ಲ ಮತ್ತೆ ಅರ್ಧಕ್ಕೆ ಮನೆಗೆ ಕಳುಹಿಸ್ತಾರಾ ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.